ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ವಸು, ಅತ್ತೆ ಈಗಿನ್ನು ಸ್ವಲ್ಪ ಸುಧಾರಿಸ್ಕೋತಾ ಇದ್ದಾರೆ. ಹಾಲು ಕುಡಿತಿದ್ದೀನಿ ಅಂದ್ರು, ನಾನ್ ಬಾದಾಮಿ ಹಾಲು ಕುಡೀರಿ ಇನ್ನೂ ಒಳ್ಳೇದು ಅಂದೆ. ಈಗ ನಾನು ಅದನ್ನ ಕೇಳದ್ನ? ಅಲ್ಲ, ನೀನ್ ಕೇಳಿಲ್ಲ ಅಂದ್ರು ಈಗ ತಾನೇ ನಾನು ಕಂಡಿರೋ ವಿಷಯನ ನಿನ್ನ ಹತ್ರ ಹೇಳಬೇಕಾಗಿರೋದು ನನ್ನ ಕರ್ತವ್ಯ ತಾನೆ. ನಾನ್ ನಿನ್ ಗಂಡ ಅಲ್ವಾ? ಓ, ಹಾಗಿದ್ರೆ ಈಗ ನಾನು ನಿಮ್ಗೆ ಇನ್ನೊಂದು ಕರ್ತವ್ಯ ನೆನಪಿಸ್ತೀನಿ. ನಾನು ಈಗ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಓಕೆ ಯುವರ್ ಆನರ್, ನೀವು ಕೇಳುವ ಪ್ರಶ್ನೆಗಳಿಗೆ ನಮ್ಮ ಕಕ್ಷಿದಾರರು ಕರಾರುವಕ್ಕಾಗಿ ಉತ್ತರ ಕೊಡುತ್ತಾರೆ. ನೋ ಅಬ್ಜೆಕ್ಷನ್, ಯು ಕ್ಯಾನ್ ಪ್ರೊಸೀಡ್. ಈ ಕೆಲಸನಾದ್ರೂ ಸರಿಯಾಗಿ ಮಾಡಿದ್ರೆ ಇಷ್ಟೊತ್ತಿಗೆ ಒಂದ್ ಸ್ವಂತ ಮನೆ ಮಾಡಿ ಮನೆ ಮುಂದೆ ಒಂದ್ ದೊಡ್ಡ ಬೋರ್ಡ್ ಹಾಕಿಸ್ತಿದ್ರಿ. ಏ ವಸು, ಮನೆ ಮುಂದೆ ಬೋರ್ಡ್ ಹಾಕ್ಸೋದು ಒಂದ್ ದೊಡ್ಡ ವಿಷಯನ? ಈಗ್ಲೇ ಬರ್ಸಿ ಹಾಕ್ಸ್ಬಿಡ್ತೀನಿ. ರೀ, ಈಗ ನೀವ್ ದೊಡ್ಡ ಲಾಯರ್ ಅಂತ ಬೋರ್ಡ್ ಬರ್ಸಿ ನಮ್ಮ ಅಣ್ಣನ್ ಮನೆ ಮುಂದೆ ಹಾಕೋ ಅಗತ್ಯ ಇಲ್ಲ. ಇನ್ನೇನ್ ಮನೆನೇ ನಮ್ದಾಗತ್ತೆ? ಏನೋ ಗೊಣಗ್ತಿದ್ದೀರಾ? ಏನಿಲ್ಲ ವಸು. ನಮ್ಮಪ್ಪನ್ ಬರ್ತಡೇ ಇರೋದು ಇನ್ನೂ 2 ತಿಂಗಳಾದ್ಮೇಲೆ. ಅಳಿಯನ್ನ ತೊಂದ್ರೆಯಿಂದ ತಪ್ಪಿಸೋದಕ್ಕೆ ನಮ್ಮಮ್ಮ ಸುಳ್ಳು ಹೇಳಿದ್ರು. ರೀ, ಆ ದುಡ್ಡು ಯಾಕೆ ಬಳಕೆ ಆಗ್ತಿದೆ ಅಂತ ನನ್ಗಿವಾಗ ಗೊತ್ತಾಗ್ಬೇಕು. ವಸು, ಅವ್ರಿಗೆ ಬೇರೆ ಆರೋಗ್ಯ ಸಮಸ್ಯೆ ಇದೆ, ಭಾವ ಬೇರೆ ಟೈಮಿಗೆ ಸರಿಯಾಗಿ ಮನೆಗೆ ಬರೋದಿಲ್ಲ. ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರ್ಲಿ ಇಟ್ಕೊಳ್ಳಿ ಅಂತ ಕೊಟ್ರಪ್ಪ, ತಗೊಂಡೆ. ಅದ್ರಲ್ಲಿ ಏನ್ ತಪ್ಪು? ಹಾಗಿದ್ರೆ ಆ ಮಾತನ್ನೇ ಅಮ್ಮ ಹೇಳ್ಬೋದಿತ್ತಲ್ವಾ, ಅಪ್ಪನ್ ಬರ್ಡೇ ವಿಷಯನ ಯಾಕೆ ಅಡ್ಡ ತಂದ್ರು? ಅದೇ, ಯಾಕೆ ಅಡ್ಡ ತಂದ್ರು? ಅವರಿಗೆ ತಕ್ಷಣ ಏನ್ ಹೇಳಬೇಕು ಅಂತ ಗೊತ್ತಾಗಿಲ್ಲ ಅನ್ಸುತ್ತೆ. ನೋಡಿ, ನಮ್ಮಮ್ಮ ಯಾವತ್ತೂ ಮಕ್ಳ ಹತ್ರ ಸುಳ್ಳು ಹೇಳ್ದೋರಲ್ಲ, ಯಾವ ವಿಷಯನೂ ಮುಚ್ಚಿಟ್ಟೋರಲ್ಲ. ನೀವು ಮನೆಗೆ ಬಂದ್ಮೇಲೆ ಮಕ್ಳ ಹತ್ರನೂ ಸುಳ್ಳು ಹೇಳಕ್ ಶುರು ಮಾಡಿದ್ದಾರೆ. ವಸು, ನೀನ್ ಅಂದ್ಕೊಂಡಾಗೆ ನಾನ್ ಯಾವ ಐಡಿಯಾನು ಕೊಡ್ತಿಲ್ಲ ವಸು. ಮತ್ತೆ ನನಗ್ ಹೇಳ್ದೆ ಅಮ್ಮ ಕ್ಷಮಾ ಮನೆಗೆ ಯಾಕ್ ಹೋದ್ರು? ಅದು ನಿಮಗ್ ಗೊತ್ತಿತ್ತು, ಆ ಐಡಿಯಾನು ನೀವೇ ತಾನೇ ಕೊಟ್ಟಿದ್ದು. ಇಲ್ಲ ಕಣೆ, ನಿನ್ ಮೇಲೆ ಆಣೆ. ನನ್ ಮೇಲೆ ಆಣೆ ಎಲ್ಲ ಇಡ್ಬೇಡಿ. ಬೇಡ, ನಮ್ ಮನೆ ದೇವ್ರ ಮೇಲೆ ಆಣೆ. ನಾನ್ ಐಡಿಯಾ ಕೊಟ್ಟಿಲ್ಲ ಮರಾಯ್ತಿ. ಆದ್ರೂ ಇಬ್ರು ಸೇರಿ ಏನೋ ಪಿತೂರಿ ನಡೆಸ್ತಿದ್ದೀರ. ಈ ಹಾಲು ಬಾದಾಮಿ ಹಾಲು ಕತೆ ನನ್ ಹತ್ರ ಹೇಳ್ಬೇಡಿ. ಮದುವೆ ಆದ್ಮೇಲೂ ಗಂಡನ್ ಮನೆ ಬಿಟ್ಟು ಈ ಮನೇಲಿ ಯಾಕಿದ್ದೀನಿ ಅಂದ್ರೆ ನಮ್ಮಣ್ಣನ್ ಋಣ ತೀರಿಸ್ಬೇಕು ಅಂತ. ನಿಮ್ಮಿಂದ ನಮ್ಮಣ್ಣನ್ಗೆ ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೆ ನಿಮ್ ಚಳಿ ಜ್ವರ ಬಿಡಿಸ್ಬಿಡ್ತೀನಿ, ನೆನಪಿಟ್ಕೊಳ್ಳಿ. ಲೋ ಆದಿ, ನಿನ್ ಗಾಡಿಗ್ ಬ್ರೇಕೇ ಇಲ್ವಲ್ಲೋ, ಎಲ್ಲೋ ಇಟ್ಟಿದ್ಯ ಬ್ರೇಕ್ನ? ಬ್ರೇಕೇ ಇಲ್ದಿರೋ ಗಾಡಿ ಇಟ್ಕೊಂಡು ಓಡಾಡ್ತಾನೆ. ಲೇ ವೀರಣ್ಣ, ಎಂತ ಬಿರಿಯಾನಿ ಕೊಡ್ಸ್ದಲ್ಲ ಇವತ್ತು, ಚೆನ್ನಾಗಿದೆ. ವಾರಕ್ ಒಂದಿನ ತಿಂದ್ರುವೆ, ಇಂಥ ಬಿರಿಯಾನಿ ತಿನ್ಬೇಕು ಕಣ. ಏ ವೀರಣ್ಣ, ಹುಡ್ಗಿ ಡ್ರಿಂಕ್ ಅಂಡ್ ಡ್ರೈವ್, ವೀಲಿಂಗ್ ಮಾಡ್ಕೊಂಡ್ ಬತ್ತವಳ. ಏ ತು, ವೀಲಿಂಗ್ ಅಲ್ವೋ, ರೋಡ್ ತುಂಬಾ ವೀಲೇ ಓಡಾಡ್ತಾ ಐತೆ. ಬಾರೋ, ಸ್ಟಾಪ್ ಮಾಡೋಣ. ಸ್ಟಾಪ್ ಸ್ಟಾಪ್ ಸೊಂಟ, ಮೊದ್ಲೇ ಬ್ಯಾಕ್ ನೋವು, ಸೊಂಟನೇ ತೆಗ್ದ್ಬಿಟ್ಲಲ್ಲಪ್ಪ. ಅಯ್ಯೋ ಸಾರ್, ಈ ಹುಡುಗಿನ ಸುಮ್ಮನೆ ಬಿಡಬಾರ್ದು ಸಾರ್. ಯಾಕ್ರಿ ಅಂತ ಬಂದ್ರಿ? ಅಯ್ಯೋ, ನನ್ ಬೈಕ್ ಎಲ್ಲೋಯ್ತು. ನೀನೇ ನೀನಾಗ್ ಬಂದ್ ಕುದ್ಬಿಟ್ಟು ಈಗ ಬೈಕ್ ಎಲ್ಲಿದೆ ಅಂತ ಬೇರೆ ಕೇಳ್ತಾ ಇದೀಯಾ? ನೋಡಮ್ಮ, ಬೈಕ್ ಇಲ್ಲೇ ಐತೆ. ಎಲ್ಲಿ? ಸರಿಯಾಗಿ ಕಾಣ್ತಾನೆ ಇಲ್ವಲ್ಲ. ಏನಮ್ಮ, ನಿನ್ ಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ಹಿಟ್ ಅಂಡ್ ರನ್ ಕೇಸ್ ಹಾಕಿ ಕಂಬಿ ಎಣ್ಸಂಗ್ ಮಾಡ್ಬಿಡ್ತೀನಿ. ಇಲ್ಲಮ್ಮ, ಡಿ ಎಲ್ ಗಾಡಿ ಡಾಕ್ಯುಮೆಂಟ್ಸ್. ನಾನು ಕೇಳ್ತೀರಾ? ಗಾಡಿ ಓನರ್ನ ಕೇಳಿ. ಈ ಗಾಡಿ ನಿಂದಲ್ವಾ? ಇಲ್ಲಮ್ಮ, ಹಾಗಾದ್ರೆ ಇದ್ರ ಓನರು ಇಲ್ಲೇ ಇದ್ದಾ?
ಹಿಂದೆ ಕುಂತವನ ಏನಾದ ಅಂತ ನಿಂಗೆ ಗೊತ್ತಿಲ್ವಾ ಸಾರ್? ಇವಳು ಅಷ್ಟೊಂದ್ ಕುಡ್ದಿದ್ದಾಳೆ, ನಡೆಯಮ್ಮ ಸ್ಟೇಷನ್ಗೆ. ಯಾಕೆ? ಯಾಕಂದ್ರೆ ಕಂಬಿ ಎಣ್ಸಕ್ಕೆ. ಏನೋ ನನ್ ಮೇಲೆ ಕೇಸ? ಯಾರು ಅಂತ ಗೊತ್ತಾ? ನಮ್ಮಪ್ಪ ಯಾರು ಅಂತ ಗೊತ್ತಾ? ನಾನು ಮಿನಿಸ್ಟ್ರು ಮಗಳು. ನಾನ್ ಒಂದ್ ಫೋನ್ ಮಾಡಿದ್ರೆ ನೀವಿಬ್ರು ಸಸ್ಪೆಂಡ್ ಆಗ್ಬಿಡ್ತೀರಾ. ಹೌದಾ? ಹೌದು. ಫಾರಿನ್ ಅಲ್ಲಿ ರಾತ್ರಿ ಹೊತ್ತು ಹೆಣ್ಮಕ್ಳಿಗೆ ಈ ರೀತಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಪೊಲೀಸರು ಟ್ಯಾಕ್ಸಿ ಮಾಡಿ ಸೇಫ್ ಆಗಿ ಕಳಿಸ್ತಾರೆ. ನೀವೆಲ್ಲ ಅವ್ರನ್ನ ನೋಡ್ ಕಲೀರಿ. ಹೌದಾ ಮೇಡಮ್? ನಮಗೆ ಗೊತ್ತಾಗ್ಲಿಲ್ಲ, ಕ್ಷಮಿಸ್ಬಿಡಿ ಮೇಡಮ್. ನಿಮಗೆ ಟ್ಯಾಕ್ಸಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ ಬನ್ನಿ. ಲೈ, ಈ ಗಾಡಿನ ಪೊಲೀಸ್ ಸ್ಟೇಷನ್ ಹತ್ರ ತಗೊಂಬರೋ. ಬನ್ನಿ ಮೇಡಮ್. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಬ್ಯಾಗು. ನಾನೇ ತಗೊಂಬರ್ತೀನಿ, ಬನ್ನಿ ಮೇಡಮ್. ಬನ್ನಿ ಮೇಡಮ್. ಹಂಗ್ ಬನ್ನಿ ದಾರಿಗೆ. ಸುಂದರ್, ನಿನ್ನಲ್ಲಿರೋ ಫೈಯರ್ ಟ್ಯಾಲೆಂಟ್ ನೋಡ್ತಾ ಇದ್ರೆ ಇಷ್ಟೊದಗ್ ನೀನ್ ಎಲ್ಲೋ ಇರ್ಬೇಕಾಗಿತ್ತು. ಗುರು, ನೀನ್ ಹೇಳಿದ ಮಾತು ನನಗ ಪದೇ ಪದೇ ನೆನಪಾಗಿ ನನಗಿಷ್ಟು ವಯಸ್ಸಾಗಿದ್ರು ನನ್ನ ಟ್ಯಾಲೆಂಟ್ ಯೂಸ್ ಆಗ್ತಿಲ್ಲ ಅಂತ ಬೇಜಾರಾಗ್ತಿದೆಯಪ್ಪ. ಗುರು, ಈ ಆಫೀಸಿಗೆ ಬಂದವರೆಲ್ಲ ನನ್ ತುಳಿದಿದ್ದೇ ತುಳಿದಿದ್ದು. ಈ ಹಿಂದೆ ಇದ್ದ ಬಾಸು ಆವಾಗಾವಾಗ ನನ್ನ ಮಾತು ಕೇಳ್ತಿದ್ರು. ಈ ಗಿರೀಶ್ ಬಂದ್ಮೇಲೆ ಕ್ಷಮ ಅವರನ್ನು ಕಂಟ್ರೋಲ್ ತಗೊಂಡು ನನ್ನನ್ನು ತುಳಿದಾಕ್ಬಿಟ್ರು. ಗುರು, ಯಾರ್ಯಾರೋ ಯಾರ್ಯಾರನ್ನೋ ಕಂಟ್ರೋಲ್ ತಗೊಂತಾ ಇದ್ದಾರೆ. ನನಗೆ ನನ್ನ ಹೆಂಡತಿನೇ ಕಂಟ್ರೋಲ್ ತಗೊಳಕ್ ಆಗ್ತಾ ಇಲ್ಲಪ್ಪ. ಎಲ್ಲರೂ ಯಾರ್ಯಾರಿಗೋ ಹೆದರ್ತಾರೆ, ನಾನು ದಿನಾ ನನ್ನ ಹೆಂಡತಿಗೆ ಹೆದರ್ಕೊಳ್ಳೋದೇ ಆಗೋಗ್ಬಿಟ್ಟಿದೆ. ನಿನ್ ಹೆಂಡತಿದು ರೌಡಿಸಂ ಬ್ಯಾಕ್ ಗ್ರೌಂಡ್ ಇರೋ ಫ್ಯಾಮಿಲಿನ? ರೌಡಿಸಂ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿನ ಅಲ್ಲ ಸ್ವಾಮಿ, ಅವಳೇ ದೊಡ್ಡ ರೌಡಿ. ಗುಂಡು ಗುಂಡಾಗಿ ಚೆನ್ನಾಗಿದ್ದಾಳೆ, ಬೇಕಾದಷ್ಟು ಆಸೆ ಇದೆ, ಸೆಟ್ಲ್ ಆಗ್ಬೋದು ಅಂತ ಮದುವೆ ಮಾಡ್ಕೊಂಡಪ್ಪ. ಆದ್ರೆ ಈಗ ನನಗೆ ಮನೆಗೆ ಹೋಗಕ್ಕೆ ಭಯ ಆಗ್ತಿದೆ. ಹಾಗಾದ್ರೆ ನಿನ್ ಹೆಂಡತಿ ನಿನ್ಗೆ ಹೊಡಿತಾಳ? ಹೊಡಿತಾಳ, ಮೂಲೆಗೆ ಹಾಕಿ ಎರಡು ಒದ್ರೆ ಸುಮ್ಮನಿರ್ಬೋದಾಗಿತ್ತು. ಕಂಡು ಕಂಡವ್ರ ಕಡೆ ಎಲ್ಲ ಹೊಡಿಸ್ತಾಳೆ ಮಾರಾಯ. ನಮ್ಮ ಆಫೀಸಿಗೆ ಬಂದು ಬಾಸ್ ಮುಂದೆ ನನ್ನ ಮರ್ಯಾದೆ ತೆಗೆದ್ಬಿಟ್ಲು. ನನ್ನ ಕೈಗೆ ಸಂಬಳ ಸಿಗದ ಹಾಗೆ ನನ್ನ ಜುಟ್ಟೇ ಕಟ್ಟು ಮಾಡ್ಬಿಟ್ಲು ಅವಳು. ಹೌದು, ಆ ಗಿರೀಶ್ನ ನಿಮ್ ಫ್ಯಾಮಿಲಿ ವಿಷಯಕ್ಕೆ ಎಂಟ್ರಿ ಆಗಕ್ಕೆ ಹಾಕ್ಬಿಟ್ಟೆ ಸುಂದರ್. ಫ್ಯಾಮಿಲಿನೇ ಬೇರೆ, ಆಫೀಸೇ ಬೇರೆ ಅಲ್ವಾ? ಇದನ್ನ ಆ ಮನುಷ್ಯ ಅರ್ಥ ಮಾಡ್ಕೋಬೇಕು ತಾನೆ. ನನ್ನ ಹೆಂಡತಿ ಅವಕಾಶ ಕೊಟ್ಲು ಅಂತ ನನ್ನ ಮೇಲೆ ಸವಾರಿ ಮಾಡೋದಾ? ಗುರು, ಅವಳ ಮೇಲೆ ನನಗೆ ಎಷ್ಟು ಸಿಟ್ಟಿದೆ ಗೊತ್ತಾ? ಕನಸಲ್ಲಿ ಅವಳನ್ನು ಎಷ್ಟೋ ಸಲ ಮರ್ಡರ್ ಮಾಡಕ್ ಬಿಟ್ಟಿದ್ದೀನಿ, ಆದ್ರೆ ರಿಯಲ್ ಆಗಿ ನನ್ನ ಕೈಲಿ ಏನು ಮಾಡಕ್ಕಾಗ್ತಿಲ್ಲಪ್ಪ. ಸುಂದರ್, ಈಗಾಗ್ಲೇ ಲೇಟ್ ಆಗ್ತಾ ಇದೆ, ಮತ್ತೆ ನಿನ್ ಮನೆಗೆ ಹೋಗಕ್ ಟ್ಯಾಕ್ಸಿನೂ ಸಿಗಲ್ಲ. ಇಲ್ಲ ಗುರು, ಇಷ್ಟೊತ್ನಲ್ಲಿ ನಾನು ಮನೆಗೆ ಹೋಗೋದಿಲ್ಲಪ್ಪ. ಈಗ ಹೋದ್ರೆ ಇಷ್ಟೊತ್ನಲ್ಲಿ ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾಳಪ್ಪ. ನೋಡು, ನಾಳೆ ಬೆಳಗ್ಗೆ ತನಕ ನಿನ್ ರೂಮ್ನಲ್ಲೇ ನಾನು ಮಲ್ಕೊಂಡ್ಬಿಡ್ತೀನಪ್ಪ. ಬೆಳಗ್ಗೆ ಹೋಗಿ ಏನಾದ್ರೂ ಒಂದು ಕಾರಣ ಹೇಳ್ಕೊಂಡು ಬಿಡ್ತೀನಿ ಬಿಡು. ಅಲ್ಲ ಸುಂದರ್, ಇಷ್ಟೊಂದು ಧೈರ್ಯ ಕಳ್ಕೊಂಡ್ಬಿಟ್ರೆ ಹೇಗೆ? ಕೆಲ್ಸಕ್ ಬಾರ್ದವನ್ ಆಗ್ಬಿಡ್ತೀಯ. ಗುರು, ಈಗ ನಾನು ಹಾಗೆ ಆಗ್ಬಿಟ್ಟಿದ್ದೀನಪ್ಪ, ಅವಳ ಕೈಗೆ ಫುಟ್ಬಾಲ್ ತರ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ. ಈ ಕಡೆಯಿಂದ ಹೆಂಡತಿ ಒಯ್ತಾಳೆ, ಆ ಕಡೆಯಿಂದ ಗಿರೀಶು ಕ್ಷಮ ಒದಿತಾರೆ. ಸದ್ಯಕ್ಕೆ ಆಶ್ರಯವಾಗಿ ನೀನ್ ಸಿಕ್ಕಿದೀಯ, ನಾನೀ ಕೆಲಸ ಬಿಟ್ಟು ಬಿಡ್ತೀನಪ್ಪ. ನೀನೇ ಏನಾದ್ರೂ ಒಂದು ಕೆಲಸ ಕೊಟ್ಬಿಡಪ್ಪ ನನಗೆ. ಸುಂದರ್, ಅಷ್ಟೊಂದು ನಿರಾಶೆ ಆಗ್ಬೇಡ, ನಿನ್ ಸೇಡ್ ತೀರ್ಸ್ಕೊಳಕ್ಕೆ ನಿನ್ ಜೊತೆ ನಾನಿದೀನಲ್ಲ. ನೀನ್ ಅಲ್ಲೇ ಇರೋದ್ರಿಂದ ನಮ್ ಕೆಲ್ಸಕ್ ಸುಲಭ ಆಗುತ್ತೆ. ಆದಷ್ಟು ಬೇಗ ಅವರಿಬ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿ ಹೈಯರ್ ಅಥಾರಿಟಿ ಅವ್ರ ಹತ್ರ ಮಾತಾಡಿ ನಿನ್ಗ ಕಂಪ್ನಿಲಿ ಒಳ್ಳೆ ಪೊಸಿಷನ್ ಕೊಡಿಸ್ತೀನಿ. ಐ ಪ್ರಾಮಿಸ್. ದಯವಿಟ್ಟು ನನ್ನ ಕೈ ಬಿಡಬೇಡಪ್ಪ, ನೀನ್ ಕೈ ಬಿಟ್ರೆ ನಾನು ಬೀದಿ ಪಾಲಾಗ್ಬಿಡ್ತೀನಪ್ಪ.
ಸುಂದರ್ ಡೋಂಟ್ ವರಿ, ಇವತ್ತಿಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದೋಗುವಂತೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ರೀ ಮಿಸ್ಟರ್, ಬನ್ನಿ ಇಲ್ಲಿ. ನೀವನ್ನೇ ಕರೀತಿರೋದು, ಬನ್ನಿ ಇಲ್ಲಿ. ಏನ್ ಸರ್, ಒಳ್ಳೆ ಬಾರ್ ಸಪ್ಲೈಯರ್ನ ಕರೆದಂಗೆ ಕರಿತಾ ಇದ್ದಾಳೆ? ಪೊಲೀಸರು ಅಂದ್ರೆ ಭಯನೇ ಇಲ್ವಾ ಈ ಹುಡುಗಿಗೆ? ಏ ವೀರಣ್ಣ, ಆ ಹುಡುಗಿ ಕಂಠ ಪೂರ್ತಿ ಕುಡ್ದವಳೆ. ನಾವು ಪೊಲೀಸ್ಗಳಂತಾನೆ ಗೊತ್ತಾಗ್ತಿಲ್ಲ ಅವಳಿಗೆ. ಸ್ವಲ್ಪ ಇಳಿಲಿ, ಆಮೇಲೆ ಗೊತ್ತಾಗುತ್ತೆ. ಹೌದು, ನಾನು ಆಗ್ಲೇ ಹೇಳ್ದೆ ತಾನೆ ನನ್ ಮಿನಿಸ್ಟರ್ ಮಗಳು ಅಂತ. ನನ್ನ ಮನೆ ಕರ್ಕೊಂಡು ಹೋಗೋದ್ ಬಿಟ್ಟು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ? ಅದೇ ಹೇಗೆ ಆನ್ಸರ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಮೇಡಮ್, ನಿಮ್ಮ ಮನೆ ಅಡ್ರೆಸ್ಸು? ಏಯ್, ಮಿನಿಸ್ಟ್ರು ಮನೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನೀವ್ ಯಾವ ಸೀಮೆ ಪೊಲೀಸ್ರು? ಮೇಡಮ್, ನಿಮ್ಮ ಹೆಸರೇನು ಮೇಡಮ್? ಜಾನ್ವಿ ಅಂತ ನನ್ನ ಹೆಸರು. ಆಯ್ತು ಆಯ್ತು ಜಾನ್ವಿ ಅವರೇ, ನಮ್ಮ ಹತ್ರ ಇರೋದು ಪೊಲೀಸ್ ಜೀಪು. ನಿಮ್ಮನ್ನ ಇಷ್ಟೊತ್ತಿನಲ್ಲಿ ನಮ್ಮ ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡು ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ನಿಮ್ಮ ಮನೆಯಿಂದ ಎಸಿ ಕಾರ್ ತರಿಸ್ತೀನಿ, ಏನಂತೀರಾ? ಓ ಓಕೆ, ಡೂ ಇಟ್ ಡೂ ಇಟ್ ಇಮಿಡಿಯೇಟ್ಲಿ. ಓಕೆ ವೀರಣ್ಣ, ಬಾ ನನ್ನ ಜೊತೆ. ಸರ್, ನಾನು ಹುಡುಗಿ ಹೆಸರು ಕೇಳಿದೆ, ನೀವು ಅಟ್ಲೀಸ್ಟ್ ಅವ್ರ ಮನೆ ಫೋನ್ ನಂಬರ್ ಆದ್ರೂ ಕೇಳ್ಬೇಕಾಗಿತ್ತಲ್ವಾ? ಏ ವೀರಣ್ಣ, ಅದಕ್ಕೆ ನಿಂಗೆ ದಡ್ಡ ಅನ್ನೋದು? ಆ ಹುಡುಗಿಗೆ ಏನು ನೆತ್ತಿಗೆ ಹತ್ತಿರೋದು ಇಳಿಲಿ. ನಾವು ಆ ಹುಡುಗಿ ಫೋನ್ ನಂಬರ್ ಕೇಳೋದು, ಆ ಹುಡುಗಿ ಸಿ ಎಂ ನಂಬರ್ ಕೊಡೋದು, ನಾವು ಸಿ ಎಮ್ಗೆ ಫೋನ್ ಮಾಡೋದು, ಈ ಎಡವಟ್ಟೆಲ್ಲ ನಮಗೆ ಬೇಕೇನಯ್ಯ? ಅತ್ತೆ, ಅವಳಿನ್ನೂ ಮನೆಗೆ ಬಂದಿಲ್ಲ, ಅವಳದೇ ಹಠ. ಎಲ್ಲೋದ್ಲೋ ಏನೋ, ಇನ್ನೇನು ಪಾರ್ಟಿ ಗಿರ್ಟಿಗೆ ಹೋಗಿರ್ತಾಳೆ. ಪಾರ್ಟಿಗೆ ಹೋದ್ರೆ ಪ್ರಶ್ನೆ ಮಾಡಬಾರ್ದು ಅಂತ ಕಂಡೀಷನ್ ಬೇರೆ ಹಾಕಿದಾಳೆ. ಫೋನ್ ಮಾಡೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಹಲೋ, ಯಾರು ನನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು? ಹಲೋ, ನಾವೇ ಮೇಡಮ್, ನಾವೇ. ಓ, ನೀವೇನಾ? ಅಲ್ಲ, ವಯಸ್ಸಿಗೆ ಬಂದಿರೋ ಹುಡುಗಿನ ಇಬ್ರು ಗಂಡಸರು ಈ ರಾತ್ರಿಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದಿರಲ್ಲ, ಇದಕ್ಕೆ ಲೇಡಿ ಕಾನ್ಸ್ಟೇಬಲ್ ಇರ್ಬೇಕು ತಾನೆ? ಇದಾರೆ ಮೇಡಮ್. ಎಲ್ಲಿ? ಈಗೆಲ್ಲ ಆಚೆ ಹೋಗಿದ್ದಾರೆ ಮೇಡಮ್. ಓ, ಯಾರ ಹತ್ರ ರೀಲ್ ಬಿಡ್ತೀಯಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಯಾರಾದ್ರೂ ಮಹಿಳಾ ಸಂಘದ ಲೀಡರ್ ಫೋನ್ ನಂಬರ್ ಬೇಕೇ ಬೇಕು. ಫೋನ್ ನಂಬರ್? ಯಾಕೆ? ಅವ್ರನ್ನ ಕರೆಸಿ ನಿಮ್ಮಿಬ್ರು ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟಾ? ಬೇಡ ಮೇಡಮ್, ಬೇಡ. ನಂಬರ್ ಕೊಡ್ತೀವಿ. ವೀರಣ್ಣ, ಬಾ ನನ್ನ ಜೊತೆ ಸ್ವಲ್ಪ. ಸರ್, ಏನೋ ಪಾಪ ಹುಡುಗಿ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಿದ್ರೆ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾ ಇದ್ದಾಳೆ. ಮೆಡಿಕಲ್ ರಿಪೋರ್ಟ್ ಮಾಡಿಸಿ ಒಂದು FIR ಮಾಡ್ಬಿಡೋಣ. ಬೇಡ ಕಣಯ್ಯ, ಅವಳೀಗಾಗಲೇ ಮಹಿಳಾ ಸಂಘದ ಅಧ್ಯಕ್ಷರ ನಂಬರೇ ಕೇಳ್ತವಳೆ. ಅವಳು ಯಾವುದೋ ದೊಡ್ಡ ಫ್ಯಾಮಿಲಿ ಹುಡುಗಿ ಇರಬೇಕು, ಅವ್ರನ್ನೇ ಕರ್ಸನ್ನ ಬಿಡು. ಇನ್ನೂ ಇಲ್ಲ ಮೇಡಮ್, ಹುಡ್ಕೋದಕ್ಕೆ ಒಬ್ರನ್ನ ಕಳಿಸಿದೀವಿ. ಈಗ ನಿಮ್ಮ ಮನೆಯಿಂದ ಎಸಿ ಕಾರ್ ತರಿಸ್ಬೇಕಂತಂದ್ರೆ ಯಾವ ನಂಬರ್ ರೀಚ್ ಆಗ್ತಿಲ್ವಲ್ಲ ಮೇಡಮ್, ಇನ್ನೊಂದು ಯಾವ್ದಾದ್ರು ಬೇರೆ ನಂಬರ್ ಇದ್ರೆ ಕೊಡಿ ಮೇಡಮ್. ಒನ್ ಅವರ್ ಇಂದ ನನ್ನ ಇಲ್ಲಿ ಕೂಡಾಕಿದ್ದೀರಾ, ಒಳ್ಳೆ ಹೇಳೋದಕ್ಕಾಗಲ್ವಾ? ತಗೊಳ್ಳಿ, ನಮ್ಮ ಮಾಮ್ ನಂಬರೇ ಕೊಡ್ತೀನಿ. ಕೊಡಿ ಮೇಡಮ್. ಓಕೆ ಮೇಡಮ್. ವೀರಣ್ಣ, ನನ್ನ ಜೊತೆ ಸ್ವಲ್ಪ ಬಾ. ಹಲೋ. ಹಲೋ ಅಮ್ಮ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನಾವು ಪೊಲೀಸ್ ಸ್ಟೇಷನ್ನಿಂದ ಮಾತಾಡ್ತಿರೋದು. ನೋಡಿ, ನಿಮ್ಮ ಮಗಳು ಜಾನ್ವಿನ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೊಂಡಿದ್ದೀವಿ.
ಅದೇನಾಯ್ತು ಸರ್? ನಿಮ್ ಮಗಳು ಕಂಠ ಪೂರ್ತಿ ಕುಡ್ದು ಬೈಕಲ್ಲಿ ಬಂದು ನಮ್ಗೆ ಕುದ್ದಿದ್ಲು. ಸರ್, ನನ್ ಮಗ್ಳಿಗೆ ಬೈಕ್ ಓಡ್ಸಕ್ಕೆ ಬರಲ್ಲ. ಗೊತ್ತಿಲ್ಲಮ್ಮ, ಆಕೆನೆ ನಿಮ್ ನಂಬರ್ ಕೊಟ್ಟಿದ್ದು. ಜಾಸ್ತಿ ಕುಡ್ದು ಅತಿಯಾಗಿ ವರ್ತಿಸ್ತಿದ್ದಾಳೆ. ನೋಡಿ, ಇನ್ನ ಅರ್ಧ ಗಂಟೆಯಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ, ಇಲ್ಲ ಅಂದ್ರೆ ನಾವು ಕೇಸ್ ಫೈಲ್ ಮಾಡಿದ್ರೆ ಜೈಲ್ ಕಂಬಿ ಎಣಿಸ್ಬೇಕಾಗುತ್ತೆ. ಅಯ್ಯೋ, ಆ ರೀತಿ ಮಾಡ್ಬೇಡಿ ಸರ್. ಆದ್ರೂ ನನ್ ಮಗಳು ಯಾವತ್ತೂ ಕುಡ್ದವಳಲ್ಲ ಸರ್. ಮತ್ ಬೇರೆಯವ್ರು ಯಾಕಮ್ಮ ನಿಮ್ ನಂಬರ್ ಕೊಡ್ತಾರೆ? ಅದು ನಿಜಾನೇ ಸರ್, ನಾವ್ ಈಗ್ಲೇ ಹೊರಡ್ತೀವಿ. ದಯವಿಟ್ಟು ಸರ್ ಅವಳ ಮೇಲೆ ಯಾವ ಕ್ರಮನೂ ತಗೋಬೇಡಿ ಪ್ಲೀಸ್. ಸರಿ ಅಮ್ಮ, ಆಯ್ತು. ಜಾನ್ವಿ ಕುಡ್ದು ಪೊಲೀಸ್ ಅವ್ರ ಕೈಗೆ ಸಿಗಾಕೊಂಡಿದ್ದಾಳೆ. ಅವಳು ಯಾವತ್ತೂ ಕುಡ್ದವಳಲ್ವಲ್ಲ, ಇವತ್ತೇನ್ ಬಂತ ಅವಳಿಗೆ? ನನ್ಗೂ ಅದೇ ಡೌಟ್ ಅತ್ತೆ. ನೀವು ಮನೇಲೇ ಇರಿ, ನಾನು ವಿಕ್ಕಿ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀವಿ. ಸರಿ ಅಮ್ಮ, ಹುಷಾರು. ವಿಕ್ಕಿ ಹೋಗ್ ಪರ್ಸ್ ತಗೊಂಬ. ಅತ್ತೆ, ನಾವಿನ್ ಬರ್ತೀವಿ. ಓಹೋ, ಕುಡಿಯೋದ್ ಬೇರೆ ಕಲ್ಪಿಟ್ಲ ಇವಳು. ಏನಾಗಿದೆ ಇವಳಿಗೆ? ಅಲ್ಲ, ಇವಳಿಗೆ ಯಾರು ಕುಡಿಸ್ತರು ಅಂತ? ಅವ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ, ಒಬ್ಬೊಬ್ರು ಕಾಲ್ ಮುರಿತೀನಿ. ಈ ಜಾನ್ವಿನಂತೂ ಸುಮ್ಮನೆ ಬಿಡಲ್ಲಮ್ಮ. ವಿಕ್ಕಿ, ಅಲ್ಲಿಗೆ ಹೋದ್ಮೇಲೆ ಅವಳು ಜಾನ್ವಿನೇ ಆಗಿದ್ರೆ ಅವಳನ್ನ ಬಿಡಿಸ್ಕೊಂಡ್ಬರೋದು ಕಷ್ಟ ಆಗುತ್ತೆ ಕಣೋ. ಅಂಥದ್ರಲ್ಲಿ ಏನೇನು ಮಾತಾಡಿ ಸಮಸ್ಯೆನ ಕ್ರಿಯೇಟ್ ಮಾಡ್ಬೇಡ, ಅದರಿಂದ ನಮ್ಗೆ ಸಮಸ್ಯೆ ಆಗೋದು. ಅವಳು ಜಾನ್ವಿ ಆಗದೆ ಇರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ನೀನ್ ಸುಮ್ಮನೆ ಇದ್ಬಿಡು ಬಾ. ಆಟೋ ನೋಡಮ್ಮ, ಆದಿ ಎಲ್ಲಿದ್ದಾನೆ, ಆ ಬೈಕ್ ಎಲ್ಲಿತ್ತು, ಅದು ಯಾರ್ದು ಅನ್ನೋದನ್ನ ನೀನೇ ಬಾಯ್ ಬಿಡ್ಬೇಕು. ಅಂದ್ರೆ ನಾನ್ ಕಳ್ಳಿನಾ? ನಾನ್ ಕಳ್ಳಿ ಅಂತ ನೀವ್ ನನ್ನ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೀರಾ? ವಾವ್, ಗ್ರೇಟ್ ಇನ್ಸಲ್ಟ್. ನಾನ್ ಇದನ್ನ ಕ್ಷಮಿಸಲ್ಲ, ಖಂಡಿತ ಕ್ಷಮಿಸಲ್ಲ. ಜಾನ್ವಿ, ಈ ಜಾನ್ವಿ ಏನೇ ಇದೆಲ್ಲ? ಮೇಡಮ್, ಇವ್ರು ನಿಮ್ ಮಗಳ? ಹೌದು ಸರ್. ನಾನ್ ಮಿನಿಸ್ಟರ್ ಮಗಳು ಅಂತ ನಿಮ್ ನಂಬರ್ ಕೊಟ್ರಲ್ಲ ಮೇಡಮ್. ಚೆನ್ನಾಗಿ ಕುಡ್ದು ಗಾಡಿ ಓಡಿಸಿದ್ದು ಅಲ್ದೆ ನಮ್ಗೆ ಗುದ್ದಿ ನಮ್ಗೆ ಆವಾಜ್ ಆಗ್ತಾ ಇದ್ದಾಳೆ. ಅವಳು ಯಾವತ್ತೂ ಕುಡ್ದಿಲ್ಲ, ಅವಳ ಫ್ರೆಂಡ್ಸ್ ಯಾರೋ ಫೋರ್ಸ್ ಮಾಡಿ ಕುಡಿಸಿದಾರಷ್ಟೇ. ಇನ್ ಮುಂದೆ ಈ ರೀತಿ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ದಯವಿಟ್ಟು ಅವಳನ್ನ ಬಿಟ್ಬಿಡಿ. ಮೇಡಮ್, ಈಕೆ ಓಡಿಸ್ತಿದ್ದ ಗಾಡಿ ಯಾರ್ದು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಸರ್, ನಾವು ಅವಳಿಗೆ ಯಾವ ಗಾಡಿನೂ ಕೊಡಿಸಿಲ್ಲ ಸರ್. ನೋಡಿದ್ರಾ, ನಿಮ್ ಮಗಳು ಓಡಿಸೋ ಬೈಕ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಮಗಳ ಆಕ್ಟಿವಿಟೀಸ್ ಬಗ್ಗೆ ನೀವ್ ಏನು ತಿಳ್ಕೊಂಡಿಲ್ಲ. ಇವಳು ಡ್ರಗ್ ಬಿಸ್ನೆಸ್ ಮಾಡೋ ಗ್ಯಾಂಗ್ ಜೊತೆಲಿದ್ದಾಳಂತ ನನಗೆ ಡೌಟು.